ವಸುದೇವಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಹರಿ ಓ ಇವತ್ತು ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪ ದರ್ಶನ ಮಾಡಿಸುವಂತಹ ಒಂದು ಕಾರ್ಯಕ್ರಮ. ಇದೊಂದು ಅಪರಿಚಿತವಾದಂತಹ ಒಂದು ಶಬ್ದ ಬಹಳ ಜನರ ಪಾಲಿಗೆ. ವಿಶ್ವರೂಪ, ಪರಮಾತ್ಮನ ವಿಶ್ವರೂಪ, ವಿಶ್ವವೇ ಒಂದು ರೂಪ, ಮತ್ತೆ ಇವನದ್ದೇನು ವಿಶ್ವರೂಪ? ಅದೇ ಅಲ್ಲಿ ಸ್ವಾರಸ್ಯ ಇರುವಂಥದ್ದು. ನಿಜಕ್ಕೂ ಕೂಡ ಇಡೀ ವಿಶ್ವವೇ ಅವನ ರೂಪ. ಎಲ್ಲೆಲ್ಲೂ ಅವನ ಕಣ್ಣುಗಳು, ಎಲ್ಲೆಲ್ಲೂ ಅವನ ಬಾಯಿಗಳು, ಎಲ್ಲೆಲ್ಲೂ ಅವನ ಪಾದಗಳು, ಎಲ್ಲೆಲ್ಲೂ ಅವನ ಹಸ್ತಗಳು, ಎಲ್ಲೆಲ್ಲೂ ಅವನೇ ಅವನು. ಉಪನಿಷತ್ತು ಅದನ್ನು ತಾತ್ವಿಕವಾಗಿ ಹೇಳಿತು, ಪುರಾಣಗಳು ಅವುಗಳನ್ನು ವ್ಯಕ್ತ್ಯಾತ್ಮಕವಾಗಿ ಹೇಳಿದವು. ಆ ಒಂದು ವಿಶ್ವರೂಪ, ಯಾವ ವಿಶ್ವರೂಪ? ಈಗ ಇರುವಂತಹ ವಿಶ್ವರೂಪ. ಅದು ನಮ್ಮ ಮನಸ್ಸಿಗೆ ಗೋಚರಿಸಲಾರದಂಥದ್ದು. ಸ್ವಯಂ ಪರಮಾತ್ಮನೇ ಎದುರಿಗೆ ನಿಂತು ತನ್ನಲ್ಲಿಯೇ ಎಲ್ಲವೂ ಇರತಕ್ಕಂಥದ್ದನ್ನು ನಮಗೆ ಕಣ್ಣಾರೆ ಕಾಣಿಸಿದಾಗ ಶ್ರದ್ಧೆ ಬಲಪಡುತ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಶ್ರದ್ಧೆ ಮೊದಲು, ಆಮೇಲೆ ಅನುಭವ. ಶ್ರದ್ಧೆ ಇಡಬೇಕು. ಹೇಗೆ? ಕಣ್ಣಿಗೆ ಕಾಣದ ದೇವರ ಮೇಲೆ ಹೇಗೆ ತಾನೇ ಶ್ರದ್ಧೆ ಇಡುವುದು? ಶ್ರದ್ಧೆ ಇಡಬೇಕು ಅಂತ ಉಪನ್ಯಾಸವನ್ನೂ ಮಾಡಬಹುದು, ಆ ಮಾತುಗಳನ್ನು ಕೇಳಲೂಬಹುದು. ಶ್ರದ್ಧೆ ಮಾತ್ರ ಉಂಟಾಗಿರುವುದಿಲ್ಲ. ಆದ್ರಿಂದಲೇ ಮನುಷ್ಯರೆಲ್ಲರೂ ಕೂಡ ಭಗವತ್ ಸಂಬಂಧವಾದಂಥ ವಿಚಾರದಲ್ಲಿ ಬಹಳ ಎಚ್ಚರ ಗೇಡಿಗಳಾಗಿದ್ದಾರೆ. ಆ ಎಚ್ಚರ ಗೇಡಿತನ ಯಾತಕ್ಕೆ ಬರ್ತಾ ಇದೆ? ಕಿಂಚಿತ್ತಾದರೂ ಅವರಿಗೆ ಅನುಭವವಾದರೆ ಶ್ರದ್ಧೆ ಬಲಪಡುವುದಕ್ಕೆ ಸಾಧ್ಯ. ಸ್ವಯಂ ಪ್ರಯತ್ನದಿಂದ, ಸ್ವಪ್ರಯತ್ನದಿಂದ ಆ ಅನುಭವ ಮಾಡಿಕೊಳ್ಳೋದಕ್ಕೆ ಎಷ್ಟೊಂದು ಅರ್ಹತೆ ಬೇಕಾಗ್ತದೆ. ಅರ್ಹತೆ ಕೋಟಿಗಟ್ಟಲೆ ಇರತಕ್ಕಂತಹ ಸಾಮಾನ್ಯ ಜನರು ಆ ಅರ್ಹತೆಯನ್ನು ಪಡೆದೇ ಪರಮಾತ್ಮನ ಕಿಂಚಿತ್ತಾದರೂ ಅನುಭವವನ್ನು ಮಾಡಿಕೊಂಡು ಶ್ರದ್ಧೆಯನ್ನು ಪಡೆಯೋದಕ್ಕೆ ಸಾಧ್ಯವೇ? ಆದರೆ ಪರಮ ಕರುಣಾಮಯನಾದ ಪರಮಾತ್ಮ ಅವತಾರ ಕಾರ್ಯವನ್ನು ಮಾಡಿ ತನ್ನ ದಿವ್ಯಾದ್ಭುತವಾದ ಲೀಲೆಗಳನ್ನು ಅಲ್ಲಲ್ಲಿ ತೋರಿಸಿ, ಹಾಗೆ ಲೀಲೆಗಳನ್ನು ತೋರಿಸುವುದಕ್ಕೂ ಕೂಡ ಅವನಿಗೆ ಒಂದು ಕಷ್ಟ ಇದೆ. ಯಾರು ತಾನೇ ಅರ್ಥ ಮಾಡಿಕೊಳ್ಳಬಲ್ಲರು ಅವನ ಲೀಲೆಗಳನ್ನು? ಆ ಲೀಲೆಗಳನ್ನು ಯಾರ ಮುಂದೆ ಅಂತ ತೋರಿಸುವುದು? ಒಳ್ಳೆಯವನ ಮಾನ ಹಳ್ಳಿಯಲ್ಲಿ ಹೋಯಿತು ಅಂತ ಒಂದು ಗಾದೆ ಇದೆ. ಮೋಹ ಮಾಯೆಯಲ್ಲಿಯೇ ವಿಶೇಷವಾಗಿ ಆಸಕ್ತರಾಗಿರತಕ್ಕಂತಹ ಜನಗಳ ಮುಂದೆ ಪರಮಾತ್ಮ ತನ್ನ ದಿವ್ಯಾದ್ಭುತವಾದ ಲೀಲೆಗಳನ್ನು ತೋರಿಸ್ತು ಅಂತ ಹೇಳಿದ್ರೆ ಇದೇನೋ ಒಂದು ದೆವ್ವದ ಕಾಟ ಇರಬೇಕು. ನಾವು ಇಂಥದ್ದನ್ನೆಲ್ಲ ಈ ಜಗತ್ತಿನಲ್ಲಿ ಕಂಡೇ ಇಲ್ಲ.
ಅಂತ ತಿಳಿಯುವ ಸಂದರ್ಭ ಕೂಡ ಇದೆ. ಅಥವಾ ಅವನನ್ನು ಪರೀಕ್ಷಿಸ್ತಾರೆ, ನಿಜವಾಗಿಯೂ ಅವನಲ್ಲಿ ಆ ದೈವತ್ವ ಇದೆಯೋ ಇಲ್ಲವೋ ಅಂತ ಅನ್ನೋದನ್ನು. ಹೇಗೆ? ಒಂದಾನೊಂದು ಸಲ ಒಂದು ಕಡೆ ಭಜನೆ ನಡೀತಾ ಇತ್ತು, ಎಲ್ಲರೂ ಶ್ರದ್ಧೆಯಿಂದಲೇ ಭಜನೆ ಮಾಡ್ತಾ ಇದ್ರು. ಹಾರ್ಮೋನಿಯಂ ನುಡಿಸ್ಕೊಂಡು ಭಜನೆ ಮಾಡುವವನು ಹಾರ್ಮೋನಿಯಂ ನುಡಿಸ್ಕೊಂಡು ಭಜನೆ ಮಾಡ್ತಾ ಇದ್ದಾನೆ, ತಾಳ ತಟ್ಟುವವನು ತಾಳ ತಟ್ತಾ ಇದ್ದಾನೆ, ಮೃದಂಗ ಬಾರಿಸುವವನು ಮೃದಂಗ ಬಾರಿಸ್ತಾ ಇದ್ದಾನೆ, ಹಾಡುವವರೆಲ್ಲ ಸೇರಿ ಹಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಅಲ್ಲಿ ಒಬ್ಬ ಮನುಷ್ಯ ಪ್ರತ್ಯಕ್ಷನಾಗಿಬಿಟ್ಟ. ಹಾರ್ಮೋನಿಯಂ ಬಾರಿಸುವವನು ಹಾರ್ಮೋನಿಯಂ ನಿಲ್ಲಿಸಿಬಿಟ್ಟು ಅವನನ್ನೇ ನೋಡಿ ಕೇಳಿದೆ, ಯಾರು ನೀನು ಇಲ್ಲಿ ಬಂದು ನಿಂತಿಯಲ್ಲ, ಅದೇ ನೀನು ಇಲ್ಲಿವರೆಗೆ ಪ್ರಾರ್ಥನೆ ಮಾಡ್ತಾ ಇದೆಯಲ್ಲ, ಯಾವ ದೇವರ ಕುರಿತಾಗಿ ಪ್ರಾರ್ಥನೆ ಮಾಡ್ತಾ ಇದೆಯೋ ಭಜನೆ ಮಾಡ್ತಾ ಇದೆಯೋ ಅವನೇ ನಾನಪ್ಪ. ಓಹೋ, ಈ ರೀತಿಯಲ್ಲಿ ನಾನೇ ದೇವರು ಅಂತ ಹೇಳ್ಕೊಳ್ತಕ್ಕಂಥವ್ರು ಬಹಳ ಜನ ಇದ್ದಾರೆ, ಅದರೊಳಗೆ ನೀನು ಒಬ್ಬ. ಬಂದ್ಬಿಟ್ಟೆ ನಾನೇ ದೇವರು ಅಂತ ಅಂದ್ಕೊಳ್ಳೋದಕ್ಕೆ ಅದೆಲ್ಲ ಆಗೋದಿಲ್ಲ. ನೋಡು, ನನ್ನೊಂದು ತಂಬಿಗೆ ಇದೆ, ನೀರು ಕುಡಿಯೋದಕ್ಕೆ ತಂದಿಟ್ಕೊಂಡು ತಂಬಿಗೆ, ಅದನ್ನು ತೋರಿಸ್ತಾ, ಇದನ್ನು ನೀನು ಮುಟ್ಟು, ಅದೇನಾದರೂ ಚಿನ್ನ ಆಯಿತು ಅಂತಂದರೆ ನೀನು ದೇವರು, ಒಪ್ಕೊಂಡೆ. ದೇವರು ಬೇರೆ ಗತ್ಯಂತರವಿಲ್ಲದೆ ಬೇರೆ ದಾರಿ ಕಾಣದೆ ಅದನ್ನು ಮುಟ್ಟಬೇಕಾಯಿತು, ಮುಟ್ಟಿದ, ಅದು ಚಿನ್ನ ಆಯಿತು. ಅದು ಚಿನ್ನ ಆದ ಮರುಕ್ಷಣಕ್ಕೆ ಅಲ್ಲಿ ಸುತ್ತಮುತ್ತ ಕುಳಿತಿದ್ದಂತಹ ನೂರಾರು ಜನ ಮಾಯ. ಯಾಕಪ್ಪ ಅಂತ ನೋಡಿದರೆ ಮರುಕ್ಷಣಕ್ಕೆ ಎಲ್ಲ ಬಂದರು, ತಂಬಿಗೆ, ಕೊಡ, ಹಂಡೆ, ಪಾತ್ರೆ ಎಲ್ಲ ತಗೊಂಡ್ಬಂದರು, ನಮ್ಮದು ಮುಟ್ಟಿಕೊಡಪ್ಪ ಅಂತ. ದೇವರೇನಾದರೂ ಸಾಕ್ಷಾತ್ಕಾರ ಕೊಟ್ಟರೆ, ಎದುರುಗಡೆ ಬಂದು ನಿಂತರೆ ನಾವು ಅವನಿಂದ ಪಡೆಯುವಂತಹ ಪ್ರಯೋಜನ ಇದು. ಶ್ರೀರಾಮಕೃಷ್ಣರು ಹೇಳಿದರು, ಎಲ್ಲರೂ ಉದ್ದಿನ ಬೇಳೆ ಗಿರಾಕಿಗಳು ಅಂತ. ರಾಜನ ಬಳಿಗೆ ಹೋಗಿ ಬದನೆಕಾಯಿಯನ್ನು ಕೇಳುವವರೇ ಬಹಳ ಜನ. ಬದನೆಕಾಯಿ ಬೇಕಾಗಿತ್ತು ಅಡುಗೆಗೆ. ಆದರೆ ಪರಮಾತ್ಮ ಈ ಅರ್ಜುನನಂಥವರನ್ನ, ಶ್ರೀರಾಮಕೃಷ್ಣ ನರೇಂದ್ರನಂಥವರನ್ನ ಅಂತಹ ಶ್ರದ್ಧಾವಂತರನ್ನೇ ಕರೆತಂದು ಅವರ ಮುಂದೆ ಲೀಲೆಯನ್ನು ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ. ಅನುಗ್ರಹ ಇಲ್ಲಿ ಆ ಅರ್ಜುನನಿಗೂ ಕೂಡ ಪರಮಾತ್ಮ ಅನುಗ್ರಹ ಮಾಡುವುದಕ್ಕಾಗಿ ನಿನ್ನೆಯವರೆಗೆ ಆ ಏಳನೇ ಅಧ್ಯಾಯದಲ್ಲಿ ಯಾವ್ಯಾವ ರೀತಿಯಲ್ಲಿ ತತ್ವತಃ ಅವನು ಎಲ್ಲೆಲ್ಲಿ ಹೇಗೆ ಹೇಗಿದ್ದಾನೆ ಅಂತ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟ. ಈ ವಿಶ್ವರೂಪ ದರ್ಶನ ಯೋಗ ಅಂತ ಹೇಳ್ತಕ್ಕಂಥದ್ರಲ್ಲಿ ಅವನು ತನ್ನ ನಿಜವಾದ ಸ್ವರೂಪವನ್ನು ತೋರಿಸ್ತಾನೆ. ಹೀಗೆ ಪ್ರಾರಂಭವಾಗ್ತದದು. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತಂ ಮಮ. ಮದನುಗ್ರಹಾಯ ಪರಮಂ ಗುಹ್ಯ ಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತಂ ಮಮ. ಹೇ ಕೃಷ್ಣ, ನನ್ನನ್ನು ಅನುಗ್ರಹಿಸುವುದಕ್ಕಾಗಿ ನೀನು ಅತ್ಯಂತ ರಹಸ್ಯಪೂರ್ಣವಾದ ಆಧ್ಯಾತ್ಮಿಕ ತತ್ವಗಳನ್ನು ಹೇಳಿದೆಯಲ್ಲ, ಅದರಿಂದ ನನ್ನ ಮೋಹವೆಲ್ಲ ಕರಗಿ ಹೋಯಿತು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋಮಯ ತತ್ತಕ್ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚಾವ್ಯಯಂ. ಹೇ ಕಮಲದಳ ನಯನ, ಸಕಲ ಜೀವಿಗಳು ಹೇಗೆ ಉತ್ಪತ್ತಿಗೊಳ್ಳುತ್ತವೆ ಮತ್ತು ಹೇಗೆ ಲಯಗೊಳ್ಳುತ್ತವೆ ಎಂಬುದನ್ನು ನಿನ್ನಿಂದ ವಿಶದವಾಗಿ ವಿವರವಾಗಿ ತಿಳಿದುಕೊಂಡೆ. ಹಾಗೆಯೇ ನಾಶರಹಿತನಾದ ನಿನ್ನ ಮಹಾತ್ಮ್ಯವನ್ನು ನಿನ್ನಿಂದಲೇ ವಿಸ್ತಾರವಾಗಿ ಕೇಳಿ ತಿಳಿದುಕೊಂಡಂತಾಯಿತು. ಏವಮೇವಾದ್ಯಥಾ ತತ್ವಂ
ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಹೇ ಪರಮೇಶ್ವರ, ನೀನು ನಿನ್ನ ವಿಚಾರವಾಗಿ ಯಾವ ಪ್ರಕಾರ ವರ್ಣಿಸಿದೆಯೋ ಅದು ಯಥಾರ್ಥವಾಗಿಯೂ ಹಾಗೆಯೇ ಸರಿ. ಆದರೂ ಕೂಡ ಇಷ್ಟೇ ಅರ್ಥ ಆಯ್ತಾ ನಿಮಗೆ? ಏನರ್ಥ ಆಯಿತು? ಆದರೂ ಕೂಡ ಅಂತಂದ್ರೆ ಏನರ್ಥ? ಒಂದಷ್ಟು ಬಾಕಿ ಉಳಿದಿದೆ ಅಂತ ಅರ್ಥ. ಸ್ವಯಂ ಪರಮಾತ್ಮನೇ ವಿಶದವಾಗಿ ವಿವರವಾಗಿ ಬೋಧಿಸಿದರೂ ಕೂಡ, ಬೋಧಿಸದರೂ ಕೂಡ ಅಂದರು, ಆದರೂ ಕೂಡ ಹೇ ಪುರುಷೋತ್ತಮ, ನಿನ್ನ ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯ ತೇಜಸ್ಸು ಇವುಗಳಿಂದ ಕೂಡಿದ ನಿನ್ನ ವಿಶ್ವರೂಪವನ್ನು ನೋಡಬೇಕು ಅಂತ ನಾನು ಇಚ್ಛಿಸ್ತಾ ಇದ್ದೇನೆ. ಪ್ರಾರಂಭವಾಯಿತು. ಆ ಬಗೆಯ ಆ ಇಚ್ಛೆಯನ್ನು ಅವನು ವ್ಯಕ್ತಪಡಿಸ್ತಾನೆ. ಏನು ಬೇಕು ನಮಗೆ ದೇವರಿಂದ, ಏನು ಬೇಕು ನಮಗೆ? ಆಗಲೇ ಹೇಳಿದ್ದಲ್ಲ ಚಿನ್ನದ ತಂಬಿಗೆ, ನಿನ್ನ ದರ್ಶನವೇ ಬೇಕು, ನಿನ್ನ ನಿಜವಾದ ದರ್ಶನವೇ ಬೇಕು. ಕೇವಲ ಯಾವುದೋ ವಿಷನ್ಸ್ ದರ್ಶನಗಳು, ಸಾಮಾನ್ಯ ದರ್ಶನಗಳಲ್ಲ, ನಿನ್ನ ವಿಶ್ವರೂಪ ದರ್ಶನ. ಯಾವ ಮೂಲಕ ನಾನು ನಿನ್ನ ವ್ಯಕ್ತಿತ್ವವನ್ನು ತತ್ವರೂಪವಾಗಿ ಅರ್ಥ ಮಾಡಿಕೊಳ್ಳಬಲ್ಬಹುದೋ ಅಂತಹ ವಿಶ್ವರೂಪ ಬೇಕು ನನಗಿದೆ, ಅದನ್ನು ನೋಡಬೇಕು. ಮನ್ಯಸೇ ಯದಿ ತಚ್ಚಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇತ್ವಂ ದರ್ಶಯಾಮ್ಯಾತ್ಮ ದರ್ಶಯಾತ್ಮಾನಮೋವ್ಯಯಂ. ಹೇ ಪ್ರಭು, ಆ ನಿನ್ನ ದಿವ್ಯವಾದ ವಿಶ್ವರೂಪವನ್ನು ನೋಡಲು ನನ್ನಿಂದ ಸಾಧ್ಯ ಅಂತ ನೀನು ತಿಳಿವಿಯಾದರೆ, ಹೇ ಯೋಗೇಶ್ವರ, ಅಕ್ಷಯವಾದ ಆ ನಿನ್ನ ರೂಪವನ್ನು ನನಗೆ ತೋರಿಸುವ ಕೃಪೆ ಮಾಡು. ಎಷ್ಟು ಅದ್ಭುತವಾದಂಥ ಸಂಸ್ಕೃತಿ ಇದೆ ಇಲ್ಲಿ, ಮತ್ತು ಒಂದು ಎಚ್ಚರಿಕೆ ಇದೆ ಇಲ್ಲಿ. ಎಲ್ಲರೂ ಕೇಳುವವರೇ, ನೀನು ದರ್ಶನ ಆಗಬೇಕು, ದರ್ಶನ ಕೊಡು, ಯೋಗ್ಯತೆ ಇದೆಯೋ? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 2000 ವಾಟ್ಸ್ ವಿದ್ಯುಚ್ಛಕ್ತಿ ಅಂತ ಹೇಳ್ತಕ್ಕಂಥದ್ದನ್ನು ಯಾರು ಮುಟ್ಟಿದ್ರು ಅಂತಂದರೆ ಅವರು ಬದುಕೋದಕ್ಕೆ ಸಾಧ್ಯ ಉಂಟೋ? ಪರಮಾತ್ಮನ ಆನಂದ ಅಂತ ಹೇಳ್ತಕ್ಕಂಥದ್ದು ಆ ಬಗೆಯ ಶಕ್ತಿಯಿಂದ ಕೂಡಿದ್ದು. ಆ ಆನಂದವನ್ನು ಸಹಿಸಿಕೊಳ್ಳೋದಕ್ಕೆ ಆದರೆ ಸಾಧ್ಯವೇನು? ಪಾದ್ರಿಗಳೊಬ್ಬರು ಇದ್ರು, ಅವರು ಭಕ್ತರೊಬ್ಬರು ಲಾಟ್ರಿ ಟಿಕೆಟ್ ತೆಗೆದುಕೊಂಡು ಬಂದು ಅವ್ರಿಗೆ ಕೊಟ್ಟರು, ಅವ್ರಿಗೇನಾದರೂ ಬಂದರೆ ನಮಗೆ ತಿಳಿಸಿ ಅಂತ. ಲಾಟ್ರಿ ಬಂತು 5 ಲಕ್ಷ. ಅವನಿಗೆ ವರ್ತಮಾನ ಹೇಳಬೇಕು, ಹೇಳಿ ಕಳಿಸಿದರು. ಇದ್ದಕ್ಕಿದ್ದಾಗೆ ನಿನಗೆ 5 ಲಕ್ಷ ಬಂತು ಅಂತ ಹೇಳಿದರೆ ಅವನು ಸತ್ತೋಗ್ಬಿಡ್ತಾರೆ, ಬಡವ ಅವನು. ಅದಕ್ಕೆ ಉಪಾಯ ಮಾಡಿದರು, ನೋಡು ನಿನಗೆ ಬಂತು ಅಂತಲೇ ಇಟ್ಕೊ, ಬರುತ್ತೆ ಅಂತೇನಿಲ್ಲ, ಬಂತು ಅಂತಲೇ ಇಟ್ಕೊ, 1-5 ಲಕ್ಷ. ಏನು ಮಾಡ್ತೀನಿ ನೀನು? ಫಾದರ್, ಅದರೊಳಗೆ ಅರ್ಧಾಂಶ ಪೂರ್ತಿ ನಿಮ್ಗೆ ಕೊಡ್ತೇನೆ ಅಂತ. ಫಾದರ್ ಬಿದ್ದೋಗ್ಬಿಟ್ರು. ಅಷ್ಟು ಸಿಕ್ಕೀತು ಅಂತ ಅವ್ರು ನಿರೀಕ್ಷಿಸಿರಲಿಲ್ಲ, ಅದರಿಂದ 2.5 ಲಕ್ಷ ಬಂತಲ್ಲ, ಅವರೇ ಇಲ್ಲ ಅಂತ ಒಂದು ತಮಾಷೆ ಇದೆ. ಈ ಸಾಮಾನ್ಯ ಆನಂದವನ್ನೇ ಸಹಿಸುವುದಕ್ಕೆ ಸಾಧ್ಯವಾಗದೆ ಮನುಷ್ಯ ಮೂರ್ಛಿತನಾಗುತ್ತಾನೆ. ಹಾಗಿರುವಾಗ ಆ ಪರಮಾತ್ಮನ ದಿವ್ಯಾನಂದವನ್ನು ಅನುಭವಿಸೋದಕ್ಕೆ ಶಕ್ತಿ? ಅದಕ್ಕೆ ಅರ್ಜುನ ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾನೆ, ನನಗೆ ಯೋಗ್ಯತೆ ಇದೆ ಅಂತ ನಿನಗೇನಾದರೂ ಅನಿಸಿದರೆ, ಹೇ ಯೋಗೇಶ್ವರ, ಅಕ್ಷಯವಾದ ಆ ನಿನ್ನ ರೂಪವನ್ನು ನನಗೆ ತೋರಿಸುವ ಕೃಪೆ ಮಾಡು. ಶ್ರೀ ಭಗವಾನುವಾಚ, ಪಶ್ಯಮೇ ಪಾರ್ಥ ರೂಪಾಣಿ ಶತಶೋತ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಅರ್ಜುನ, ಹಾಗೆ ಆಗಲಿ, ನನ್ನ
ಪ್ರೀತಿಗೆ ಪಾತ್ರನಾದ ನಿನಗೆ ನನ್ನೆಲ್ಲವನ್ನೂ ತೋರಿಸುತ್ತೇನೆ. ನಾನಾ ವಿಧವಾದ ದಿವ್ಯವಾದ ಬಗೆಬಗೆಯ ವರ್ಣಗಳಿಂದ ಕಂಗೊಳಿಸುವ ದಿವ್ಯಾದ್ಭುತ ಆಕಾರಗಳುಳ್ಳ ನನ್ನ ಅಸಂಖ್ಯಾತ ರೂಪಗಳನ್ನು ಇದು ನೋಡು. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೋ ಮರುತಸ್ತಥಾ ಬಹೂನ್ ಅದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಅರ್ಜುನ, ನನ್ನ ಈ ಅಪೂರ್ವವಾದಂಥ ವಿಶ್ವರೂಪದಲ್ಲಿ ಮರುದ್ಗಣಗಳನ್ನು ನೋಡು, ದ್ವಾದಶ ಆದಿತ್ಯರನ್ನು ನೋಡು, ದ್ವಾದಶ ರುದ್ರರನ್ನು ನೋಡು, ಯಮಳರಾದ ಅಶ್ವಿನಿ ದೇವತೆಗಳನ್ನು ನೋಡು. ಅಷ್ಟೇ ಅಲ್ಲ ಅರ್ಜುನ, ಹಿಂದೆಂದೂ ನೋಡದಿರುವ ಅನೇಕಾನೇಕ ಆಶ್ಚರ್ಯಗಳನ್ನು ನೋಡು. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಹೆಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಹೆಚ್ಚಾನ್ಯ ದ್ರಷ್ಟುಮಿಚ್ಛಸಿ. ಓ ನಿದ್ರೆಯನ್ನು ಜಯಿಸಿರುವ ಅರ್ಜುನ, ಇಲ್ಲಿ ನನ್ನ ದೇಹದ ಒಂದೇ ಕಡೆಯಲ್ಲಿ ಚರಾಚರವಾದ ಸಮಸ್ತ ಜಗತ್ತನ್ನು ಈಗ ನೋಡು, ಮತ್ತು ಇನ್ನೇನೇನನ್ನು ನೋಡಲಿಚ್ಛಿಸುವೆಯೋ ಅದನ್ನು ನೋಡು. ಆದರೆ ನತು ಮಾಂ ಶಕ್ಯಸೆ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷು ಪಶ್ಯಮೇ ಯೋಗಮೈಶ್ವರಂ. ಆದರೆ ಅರ್ಜುನ, ನೀನು ಇವುಗಳನ್ನೆಲ್ಲ ನಿನ್ನ ಈ ಚರ್ಮ ಚಕ್ಷುಗಳಿಂದ ನೋಡಲಾರೆ, ಈ ಚರ್ಮದ ಕಣ್ಣುಗಳಿಂದ ನೋಡಲಾರೆ. ಇಗೋ ನಿನಗೆ ನಾನು ದಿವ್ಯ ಚಕ್ಷುಸುಗಳನ್ನು ಕೊಡುತ್ತೇನೆ, ಈಗ ನೋಡು. ನನ್ನ ಅತಿಶಯ ಯೋಗಶಕ್ತಿಯಿಂದ ಕೂಡಿದ ದಿವ್ಯ ವಿಶ್ವರೂಪವನ್ನು ಈಗ ನೋಡು. ಇಂಥ ದಿವ್ಯಾದ್ಭುತ ದರ್ಶನವನ್ನು ಪಡೆದಂತಹ ಅರ್ಜುನ ಈಗ ಪರಮಾಶ್ಚರ್ಯ ಭರಿತನಾಗಿದ್ದಾನೆ, ಮತ್ತು ಅತಿಶಯವಾದ ಹರ್ಷದಿಂದ ರೋಮಾಂಚಿತನಾಗಿದ್ದಾನೆ. ಹೃದಯಾಂತರಾಳದಿಂದ ಉಕ್ಕಿ ಹರಿಯುವ ಭಕ್ತಿಯ ಆಧಿಕ್ಯದಿಂದ ಅವನ ಕೈಗಳು ಸಹಜವಾಗಿಯೇ ಮುಗಿದುಕೊಂಡಿವೆ. ಗದ್ಗದಿತನಾಗಿ ಹೇಳುತ್ತಿದ್ದಾನೆ, ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ ಸರ್ವಾನುರಗಾಂಶ ದಿವ್ಯಾ. ಹೇ ದೇವದೇವ, ಸಕಲ ದೇವತೆಗಳು, ಕಮಲಾಸನನಾದಂತಹ ಸೃಷ್ಟಿಕರ್ತ ಬ್ರಹ್ಮನು, ಸಮಸ್ತ ದೇವರ್ಷಿ ಮಹರ್ಷಿ ಬ್ರಹ್ಮರ್ಷಿಗಳು ನಿನ್ನಲ್ಲಿ ವಿರಾಜಮಾನರಾಗಿರುವುದನ್ನು ಕಾಣುತ್ತಿದ್ದೇನೆ. ಅಷ್ಟೇ ಅಲ್ಲ, ಬಗೆ ಬಗೆಯ ವಿಶಿಷ್ಟ ವಿಚಿತ್ರ ಆಕಾರಗಳುಳ್ಳಂತಹ ಪ್ರಾಣಿ ಸಮುದಾಯವನ್ನು ವಾಸುಕಿ ಅನಂತ ನಾಗಗಳೇ ಮೊದಲಾದ ದಿವ್ಯ ಉರಗಗಳನ್ನು ಸರ್ಪಗಳನ್ನು ನಿನ್ನ ಈ ದಿವ್ಯ ದೇಹದಲ್ಲಿ ಕಾಣುತ್ತಿದ್ದೇನೆ. ಅನೇಕ ಬಾಹೋದರ ವಕ್ತ್ರ ನೇತ್ರಂ ಪಶ್ಯಾಮಿತ್ವಾ ಸರ್ವತೋನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿತ್ವಾ ಸರ್ವತೋ ನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹೇ ವಿಶ್ವೇಶ್ವರ, ನಿನ್ನ ಬಾಹುಗಳು ಅನೇಕ,
ನಿನ್ನ ಉದರಗಳು ಅನೇಕ, ನಿನ್ನ ಮುಖಗಳು ಅನೇಕ, ನಿನ್ನ ನೇತ್ರಗಳು ಅನೇಕ, ಇನ್ನು ನಿನ್ನ ರೂಪಗಳೋ ಅನಂತ. ಇಂತಹ ನಿನ್ನನ್ನು ಎಲ್ಲೆಲ್ಲಿಯೂ ನೋಡುತ್ತಿದ್ದೇನೆ. ಹೇ ವಿಶ್ವೇಶ್ವರ, ನಿನ್ನನ್ನು ಎಲ್ಲೆಲ್ಲಿಯೂ ನೋಡುತ್ತಿದ್ದೇನೆ. ಹೇ ವಿಶ್ವರೂಪ, ಹೇ ವಿಶ್ವರೂಪ, ಆದರೆ ನಿನ್ನ ಆದಿಯೂ ಕಾಣುತ್ತಿಲ್ಲ, ನಿನ್ನ ಅಂತ್ಯವೂ ಕಂಡುಬರುತ್ತಿಲ್ಲ, ನೀನು ಆದ್ಯಂತ ರಹಿತ ಎಂಬ ಮಾತು ಎಷ್ಟು ಸತ್ಯ. ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷಂ ಸಮಂತಾತ್ ದೀಪ್ತಾನಲಾರ್ಕ ದ್ಯುತಿಮ ಪ್ರಮೇಯಂ. ಹೇ ಅಪ್ರಮೇಯ, ನೀನು ಥಳಥಳಿಸುವ ಕಿರೀಟ ಧರಿಸಿ ಶಂಖಚಕ್ರಗದಾ ಪದ್ಮಧಾರಿಯಾಗಿ ನಿಂತಿರುವುದನ್ನು ನೋಡುತ್ತಿದ್ದೇನೆ. ತೇಜೋರಾಶಿಯೇ ಆಗಿರುವ ನಿನ್ನ ಪ್ರಕಾಶ ಎಲ್ಲೆಲ್ಲೂ ಹರಡಿಕೊಂಡಿದೆ. ಅಗ್ನಿ ಸೂರ್ಯರ ಪ್ರಭೆಯಂತೆ ಪ್ರಕಾಶಿಸುತ್ತಿರುವ ನಿನ್ನನ್ನು ಯಾವ ಕಡೆಯಿಂದ ನೋಡಿದರೂ ಆ ಪ್ರಕಾಶವು ಕಣ್ಣುಗಳನ್ನು ಕೋರೈಸುತ್ತಿವೆ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತು ಪುರುಷೋ ಮತೋ ಮೇ. ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯ ಶಾಶ್ವತ ಧರ್ಮ ಗೋಪ್ತ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಮುಮುಕ್ಷುಗಳು ನಿರಂತರ ಧ್ಯಾನದ ಮೂಲಕ ಅರಿಯಬೇಕಾದ ಪರಮ ವಸ್ತು ಸ್ವರೂಪ ಆ ಪರಬ್ರಹ್ಮ ಅದೇ ನೀನು. ಸಮಸ್ತ ವಿಶ್ವಕ್ಕೆ ಶ್ರೇಷ್ಠ ಆಧಾರವಾಗಿರುವಂಥವನು ನೀನು. ನಾಶರಹಿತನಾದ ನೀನೇ ಶಾಶ್ವತ ಧರ್ಮವನ್ನು ಕಾಪಾಡುತ್ತಿರುವವನು. ಸನಾತನನಾದ ಅನಾದಿ ಪುರುಷನೇ ನೀನು ಎಂಬುದನ್ನು ಹೇ ಕೃಷ್ಣ ಸ್ಪಷ್ಟವಾಗಿ ಕಾಣುತ್ತಿದ್ದೇನೆ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಉತಾಶವಕ್ತ್ರಂ ಸ್ವತೇಜಸಾವೇಶ್ವಮಿದಂ ತಪಂತಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಆದಿ ಮಧ್ಯಾಂತರಹಿತನು, ಅನಂತ ವೀರ್ಯನು, ಅನಂತ ಬಾಹುಗಳುಳ್ಳವನು, ಸೂರ್ಯಚಂದ್ರರೇ ನೇತ್ರಗಳಾಗಿ ಉಳ್ಳವನು, ಪ್ರದೀಪ್ತವಾದ ಅಗ್ನಿಯಂತೆ ಬಾಯಿಯುಳ್ಳವನು ಆದಂತಹ ನಿನ್ನ ತೇಜಸ್ಸಿನಿಂದ ಈ ವಿಶ್ವವನ್ನು ತಪಿಸುತ್ತಿರುವವನು ಆದಂತಹ ನಿನ್ನನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ. ಹೇ ಕೃಷ್ಣ, ನಿನ್ನನ್ನು ಸ್ಪಷ್ಟವಾಗಿ ನೋಡುತ್ತಿದ್ದೇನೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹೇ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾ ದೃಷ್ಟ್ವಾದ್ಭುತಂ ರೂಪಮುಗ್ರಂತ ವೇದಂ ಲೋಕತ್ರಯಂ ಪ್ರವ್ಯತಿದಂ ಮಹಾತ್ಮನ್ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ
ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಜ್ಯೋತಿರ್ಲೋಕ ಭೂಲೋಕಗಳ ಈ ಮಧ್ಯಭಾಗವು ಮತ್ತು ಎಲ್ಲ ದಿಕ್ಕುಗಳು ನಿನ್ನೊಬ್ಬನಿಂದಲೇ ವ್ಯಾಪ್ತವಾಗಿರತಕ್ಕಂಥವುಗಳು. ಎಲೈ ಮಹಾತ್ಮನೇ, ಅದ್ಭುತವೂ ಉಗ್ರವೂ ಆದ ನಿನ್ನ ಈ ರೂಪವನ್ನು ನೋಡಿ ಮೂರು ಲೋಕಗಳು ಭಯಗ್ರಸ್ತವಾಗಿವೆ. ಅಮೀಹಿತ್ವಾಂ ಸುರಸಂಗಾವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ಸ್ವಸ್ತಿತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾ ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಲಾಭಿ ಸ್ತುವಂತಿ ತ್ವಾಂ ಸ್ತುತಿಭಿ ಪುಷ್ಕಲಾಭಿ. ಅಮೀಹಿತ್ವಾಂ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯೋ ಗೃಣಂತಿ. ಸ್ವಸ್ತಿ 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 ಇತಿ ಉಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಈ ದೇವತೆಗಳ ಸಮುದಾಯಗಳು ನಿನ್ನನ್ನೇ ಪ್ರವೇಶಿಸ್ತಾ ಇರುವುದನ್ನು ಕಾಣ್ತಾ ಇದ್ದೇನೆ. ಕೆಲವರು ಭೀತರಾಗಿ ಕೈಜೋಡಿಸಿಕೊಂಡು ಅಲ್ಲಲ್ಲಿ ನಿಂತು ಸ್ತುತಿಸುತ್ತಿರುವರು. ಸಿದ್ಧರ ಹಾಗೂ ಮಹರ್ಷಿಗಳ ಸಮುದಾಯವು ಸ್ವಸ್ತಿ ಸ್ವಸ್ತಿ ಎನ್ನುತ್ತ ನಿನ್ನನ್ನು ವಿಧ ವಿಧವಾದ ಸ್ತುತಿಗಳಿಂದ ಸ್ತೋತ್ರ ಮಾಡುತ್ತಿವೆ. ರುದ್ರಾದಿತ್ಯ ವಸವೋ ಯೇಶ್ಚ ಸಾಧ್ಯ ವಿಶ್ವೇಶಿನೋ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧ ಸಂಗ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರಾದಿತ್ಯ ವಸವೋ ಯಶ್ಚ ಸಾಧ್ಯ ವಿಶ್ವೇಶಿನೌ ಮರುತೌ ಚೋಷ್ಮಪಾಶ್ಚ ಗಂಧರ್ವ ಯಕ್ಷ ಸುರಸಿದ್ಧ ಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು, ಗಂಧರ್ವ ಯಕ್ಷ ಅಸುರ ಸಿದ್ಧ ಸಮುದಾಯಗಳು ಇವರೆಲ್ಲರೂ ಆಶ್ಚರ್ಯಚಕಿತರಾಗಿ ನಿನ್ನನ್ನೇ ನೋಡುತ್ತಿರುವರು. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೋ ರೂಪಾದಂ ಬಹುದರಂ ಬಹುದಂಷ್ಟಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯತಿತಾಸ್ತತಾಂ ದೃಷ್ಟ್ವಾ ಲೋಕಾ ಪ್ರವ್ಯತಿತಾಸ್ತತಾಂ. ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರು ಪಾದಂ ಬಹೂದರಂ ಬಹುದಂಷ್ಟಾಕರಾಲಂ ದೃಷ್ಟ್ವಾ ಲೋಕಾ ಪ್ರವ್ಯತಿತಾಸ್ತಥಾಹಂ.